ನಾವೇ ಹತ್ತು ಜನ ಕೂಡ್ಕೊಂಡು ನಮ್ಮ ಗ್ರಾಮಕ್ಕೆ ಏನು ಬೇಕಾದ್ರೂ ನಾವೇ ಮಾಡ್ಕೊಂಡ್ರೆ ರಾಜಕೀಯಕ್ಕೆ ಒಬ್ಬಿಬ್ಬರು ಹೋದ್ರೇ ಯಾರೂ ನಮ್ಮನ್ನು ನಿದ್ರಿಸೋದಿಲ್ಲ. 37 ವರ್ಷ ನಾವು ಇಡೀ ಕರ್ನಾಟಕ ಕೇರಳ ಎಲ್ಲ ರಾಜ್ಯವನ್ನು ತಿರುಗವ, ನಾನು ಜನರ ಸೇವೆಯಲ್ಲೇ ತಿರುಗವ. ಹಣ ಬರ್ತದೆ ಹೋಗ್ತದೆ, ನಾವು ಮಾಡೋದೊಂದು ಸೇವೆ ಇದ್ದರೆ ಶಾಶ್ವತ ಉಳಿತದೆ. ನಮ್ಮವ್ರಿಗೆ ಶಾಸಕರು ಬರ್ದೇವ ಸುಮಾರು ಸ್ವಾತಂತ್ರ್ಯ ಸಿಕ್ಕ ನಂತರ ಶಾಸಕರೇ ಬರಲಾಗ. ಈ ಸಂಘಟನೆಯ ಪೂರ್ವಭಾವಿಯಾಗಿ ಏನು ಮಾಡಿದ್ರಿ ಈ ಊರಿಗೆ? ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಇತ್ತೀಚಿನ ಶಿರ್ಸಿ ಶಿಕಾರಿಯಲ್ಲಿ ಮೆಣಸೆ ಸಹಕಾರಿ ಸಂಘದ ಅಭೂತಪೂರ್ವವಾದಂಥ ಒಂದು ಸಮಾಜಮುಖಿ ಗ್ರಾಮಮುಖಿ ಕೆಲಸವನ್ನು ನೀವು ಗಮನಿಸಿದ್ದೀರಿ. ನನ್ನ ಚಾನೆಲ್ನಲ್ಲಿ ನಾನು ಸುದ್ದಿಯಲ್ಲದ ಸುದ್ದಿ, ವಿಷಯವಲ್ಲದ ವಿಷಯ ಅಂಥದ್ದಕ್ಕೂ ಹೆಚ್ಚು ಮಹತ್ವ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಏನು ಅಂತಂದರೆ, ಯಾವಾಗಲೂ ಹಾಗೆ ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂತವೆ. ಒಂದು ಸಣ್ಣದಾದಂಥ ಬಿಂದುವಿನ ರೂಪದಲ್ಲಿ ಹುಟ್ಟಿದಂಥ ನದಿ ಸಿಂಧುವಾಗಿ ಸಮುದ್ರವನ್ನು ಸೇರ್ತದೆ. ಹಾಗೆಯೇ ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಮಾಜಮುಖಿಯಾದಂಥ ಗ್ರಾಮಾಭಿವೃದ್ಧಿ ಆಗಬೇಕಾದಂಥ ಒಂದು ಕೆಲಸ, ಅದು ಕೇವಲ ಸರ್ಕಾರದಿಂದಲೋ, ಕೇವಲ ರಾಜಕೀಯ ವ್ಯಕ್ತಿಗಳಿಂದಲೋ, ಅಧಿಕಾರ ರಾಜಕಾರಣದಿಂದಲೋ ನಡೆಯುವುದಿಲ್ಲ. ಸ್ಥಳೀಯವಾದಂಥ ಗ್ರಾಮೀಣ ಪ್ರದೇಶದ ಸಂಪೂರ್ಣ ಜ್ಞಾನ ಇರುವಂಥ, ಅದೇ ಗ್ರಾಮದಲ್ಲಿ ವಾಸ್ತವ ಇರುವಂಥ ಸಾಮಾನ್ಯ ಜನರ ಇಡೀಯದಾದಂಥ ಒಂದು ಸಂಘಟಿತ ಸ್ವರೂಪ, ಒಂದು ಗ್ರಾಮವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುವಂಥ ಮತ್ತು ಆ ಗ್ರಾಮದ ಇಡೀಯದಾದಂಥ ಅವಶ್ಯಕತೆಯನ್ನು ಪೂರೈಸುವಂಥ, ಸಮಸ್ಯೆಗಳಿಗೆ ಮುಖಾಮುಖಿಯಾಗುವಂಥ ಕೆಲಸವನ್ನು ಮಾಡಬಲ್ಲದು. ಹಾಗಾಗಿ ನಾವು ಹಳ್ಳಿಗಳಿಗೆ ಹೋದಾಗೆಲ್ಲ ಅಲ್ಲಿ ನಡೀತಾ ಇರುವಂಥ ಸಣ್ಣ ಪುಟ್ಟ ಇಂಥ ಕೆಲಸಗಳನ್ನು ಕೂಡ ನಿಮ್ಮೆದುರು ಒಂದು ಪ್ರಚುರಪಡಿಸುವ, ಆ ಮೂಲಕ ಹಲವಾರು ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಅದು ಸಲ್ಲುವಂಥ ಕೆಲಸ ಆದರೆ ಅದು ನಮ್ಮ ಸಾರ್ಥಕತೆ ಅಂತ ನನ್ನ ಭಾವನೆ. ಅಂಥ ಒಂದು ಕೆಲಸ ಹೊನ್ನಾವರ ತಾಲೂಕಿನ ಗುಣವಂತೆ ಗ್ರಾಮದ ನೀಲೇಕೇರಿಯಲ್ಲಿ ನಡೀತಾ ಇದೆ. ಪ್ರಾಯಶಃ ಎಲ್ಲ ಹಳ್ಳಿಗಳಲ್ಲೂ ಇಂಥ ಕೆಲಸಗಳು ಅಲ್ಲಲ್ಲಿ ನಡೀತಾ ಇದೆ. ಇಲ್ಲಿಯ ಒಂದು 50 ಕುಟುಂಬಗಳಿದೆ. ಆ 50 ಕುಟುಂಬಗಳನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಜಾತ್ಯಾತೀತವಾಗಿ ಎಲ್ಲ ಮೂಲದ ಜನಗಳು ಅಲ್ಲಿ ವಾಸಿಸುವವರು ಸೇರಿ ಒಂದು ಸಂಘಟನೆಯನ್ನು ಕಟ್ಟಿ ಆ ಗ್ರಾಮಕ್ಕೆ ಒಂದು ಸ್ವಾವಲಂಬನೆಯನ್ನು ತರಬಹುದು ಹೇಗೆ ಅನ್ನುವಂಥ ಒಂದು ಸಂಘಟಿತ ಪ್ರಯತ್ನ ಅಲ್ಲಿ ನಡೀತಾ ಇದೆ. ಆ ಟ್ರಸ್ಟಿನ ಹೆಸರು ಸದ್ಗುರು ಸೇವಾ ಟ್ರಸ್ಟ್. ಈ ಟ್ರಸ್ಟ್ನಲ್ಲಿ ನಮ್ಮ ಗಣರಾಜ್ ಮಾಧವ್ ಪಂಡಿತ್ ಅನ್ನುವ ಯುವಕನ ಒಂದು ಒತ್ತಾಸೆ ಬಹಳ ಮುಖ್ಯವಾಗಿ ಕಾಣುತ್ತೆ. ಅವನನ್ನು ನಾನು ಮಾಣಿ ಅಂತಲೇ ಕರೆಯುವುದು. ಅವನನ್ನು ಎಳೆಯ ಗೆಳೆಯ. ಅವರ ತಂದೆ KSRTCಯಲ್ಲಿ ಡ್ರೈವರ್ ಆಗಿದ್ದರು. ಈಗ ನಿವೃತ್ತಿ ಜೀವನದಲ್ಲಿ ಕೃಷಿ ಮತ್ತು ಆಧ್ಯಾತ್ಮದ ಒಂದು ನೆಲೆಯಲ್ಲಿ ಮುಂದೋಗ್ತಾ ಇದ್ದಾರೆ ಮಾಧವ್ ಪಂಡಿತ್ ಅವರು. ಹಾಗೆಯೇ ಅಧ್ಯಕ್ಷರಾಗಿ ಶಿವಾನಂದ್ ನಾಯ್ಕ್ ಅವರು ಅದರ ಅಧ್ವೈರ್ಯವನ್ನು ವಹಿಸಿದ್ದಾರೆ. MR ಹೆಗಡೆ ಅವರು ಗುಣಮಂತೆಯ ಪ್ರದೇಶದಲ್ಲಿ ಇತ್ತೀಚೆಗೆ ಒಂದು ಪೆಟ್ರೋಲ್ ಬಂಕ್ ಆಗಿ ಒಂದು ಹೊಸ ರೀತಿಯ ಒಂದು ಅಲ್ಲಿಯ ಚಲಿಸುವ ಎಲ್ಲ ವಾಹನಗಳಿಗೂ ಅದೊಂದು ಬಹಳ ವಿಶೇಷವಾದಂಥ ಕೊಡುಗೆಯಾಗಿ ಸಂದಿದೆ ಅದರ ಮಾಲಕರು. ಹಾಗೆ NG ಅನಂತಮೂರ್ತಿ
ಅವರು ಎಸ್ ಡಿ ಎಂ ಕಾಲೇಜ್ನಲ್ಲಿ ತಬಲವನ್ನು ಮೂಲವಾಗಿಟ್ಟುಕೊಂಡು ಅಲ್ಲಿ ಸಂಗೀತ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಹೀಗೆ ಇಂಥ ಒಂದು ಹಲವಾರು ಜನ ಸೇರಿ ಆ ಗ್ರಾಮದ ಉದ್ಧಾರವನ್ನು ನಾವು ಹೇಗೆ ಮಾಡಬಹುದು ಅನ್ನೋದಕ್ಕೆ ಒಂದು ಪುಟ್ಟ ಪ್ರಯತ್ನ, ಆದರೆ ಆ ಪ್ರಯತ್ನ ಶುದ್ಧವಾಗಿದೆ, ಸಮರ್ಪಕವಾಗಿದೆ. ಮತ್ತು ಈ ಪ್ರಯತ್ನ ಪ್ರತಿ ಗ್ರಾಮದಲ್ಲೂ ಪ್ರತಿ ಗ್ರಾಮೀಣ ಪ್ರದೇಶದಲ್ಲೂ ನಡೆದರೆ ಗ್ರಾಮಾಭಿವೃದ್ಧಿ ಅನ್ನೋದು ಕೇವಲ ಸರ್ಕಾರದ ಶಂಕದಿಂದ ತೀರ್ಥ ಬೀಳುತ್ತೆ ಅಂತ ನಾವೇನು ಕಾದುಕೊಳ್ತಿರ್ತೇವಲ್ಲ, ಅದು ಅಲ್ಲ. ನಮ್ಮ ಕೆಲಸವನ್ನು, ನಮ್ಮ ಗ್ರಾಮವನ್ನು, ನಮ್ಮ ನೆಲೆಯನ್ನು, ನಮ್ಮ ಬದುಕನ್ನು, ನಮ್ಮ ಪರಿಸರವನ್ನು ನಾವೇ ಕಾಳಜಿಯಿಂದ ಕಟ್ಟಬೇಕು. ಅದಕ್ಕೆ ಸರ್ಕಾರದ ಎಲ್ಲ ಇಲಾಖೆಗಳ ಇತ್ಯಾದಿಗಳ ಒಂದು ಸಹಕಾರವನ್ನು, ಸಹಸ್ಪಂದನವನ್ನು ಪಡ್ಕೋಬೇಕು ಅನ್ನುವ ಇರಾದೆಯಲ್ಲಿ ಈ ಸಣ್ಣ ಸಂಸ್ಥೆ ಹುಟ್ಟಿಕೊಂಡಿದೆ. ಆದರೆ ಅದರ ಆಶಯ ದೊಡ್ಡದು, ಅದರ ಕಾರ್ಯವ್ಯಾಪ್ತಿ ಬಹಳ ನಿಚ್ಚಳವಾಗಿದೆ. ಬನ್ನಿ, ಅವರನ್ನು ಮಾತಾಡ್ಸೋಣ, ಕೇಳೋಣ. ಶಿವಣ್ಣ ನಾಯಕರೇ ನಮಸ್ತೆ. ಪಂಡಿತರೇ ನಮಸ್ತೆ. ನಿಮ್ಮ ಊರಲ್ಲಿ ಒಂದು 50 ಮನೆ ಅಥವಾ ಅದರ ವ್ಯಾಪ್ತಿಗೆ ಆಗಿರ್ಬೋದು ಸದ್ಗುರು ಸೇವಾ ಟ್ರಸ್ಟ್ ಅಂತ ಕಟ್ಟಿ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಮ್ಮಲ್ಲಿ ಗಾಂಧಿ ಹೇಳ್ತಾಯಿದ್ರು, ಗ್ರಾಮಗಳಿಗೆ ಹಿಂತಿರುಗಿ ಅಂತ. ಗ್ರಾಮೋದ್ಧಾರವೇ ದೇಶೋದ್ಧಾರ ಅನ್ನುವ ಪರಿಕಲ್ಪನೆಯಲ್ಲಿ ಅವ್ರು ಮಾತಾಡ್ತಾಯಿದ್ರು. ಆದರೆ ಇವತ್ತು ಕೋವಿಡ್ ಬಂದಂಥ ಹೊತ್ತಿನಲ್ಲಿ ಗ್ರಾಮಕ್ಕೆ ಮರಳಿ ಬಂದರೆ ಹೊರತು ಮತ್ತೆ ಕೋವಿಡ್ ಕಡಿಮೆ ಆದ ತಕ್ಷಣ ಮತ್ತೆ ನಗರಕ್ಕೆ ಮರಳಿದ್ದನ್ನೇ ಕಾಣ್ತೇವೆ. ಹಾಗಾಗಿ ಗ್ರಾಮೀಣ ಅಭಿವೃದ್ಧಿ ಅನ್ನೋದು ಕೇವಲ ರಾಜಕೀಯ ವ್ಯಕ್ತಿಗಳ ಒಂದು ಘೋಷಣೆ ಆಗಿದೆ ಹೊರತು ಅದು ಸರಿಯಾದ ರೀತಿಯ ಕಾರ್ಯರೂಪಕ್ಕೆ ಬಂದಿಲ್ಲ ನಮ್ಮಲ್ಲಿ. ಹಾಗಾಗಿ ಅಲ್ಲಿಯ ಸ್ಥಳೀಯ ಸಂಸ್ಥೆಗಳು, ಸ್ಥಳೀಯ ಸಂಘಟನೆಗಳು, ಸ್ಥಳೀಯ ವ್ಯಕ್ತಿಗಳು ಆ ಗ್ರಾಮಾಭಿವೃದ್ಧಿಯ ಒಂದು ಮುಖೇನ ಏನಾದರೂ ಕೆಲಸ ಮಾಡ್ತಾರೆ ಅಂತಾದರೆ ಅದು ನಿಜವಾದಂಥ ಒಂದು ಕೆಲವು ಕೆಲಸಗಳಿಗೆ ಅನುವು ಮಾಡಿಕೊಟ್ಟದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಇದು 1 ವರ್ಷ ಆಗಿರ್ಬೋದು, ಸಣ್ಣ 50 ಮನೆಯ ವ್ಯಾಪ್ತಿಯಲ್ಲಿ ಹುಟ್ಕೊಂಡಿರ್ಬೋದು, ಆದರೆ ರಚನಾತ್ಮಕವಾಗಿ ಅದು ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ಮತ್ತು ಇಲ್ಲಿ ಒಂದಿಷ್ಟು ಮನಸ್ಸುಗಳನ್ನು ಅದು ಬಹಳ ತಿಳಿಯಾಗಿ ಒಂದುಗೂಡಿಸ್ತಾ ಇದೆ. ಮತ್ತು ಜಾತಿ ಕೇಂದ್ರೀಕೃತವಾಗಿಯೇ ನಾವಿವತ್ತು ಇಡೀ ಒಂದು ಅಧಿಕಾರ ರಾಜಕಾರಣೆಯನ್ನು ನಡೀತಾ ಇದೆ. ಆದರೆ ಇಲ್ಲಿ ಜಾತ್ಯಾತೀತವಾಗಿ ಈಗ ನೀವು ಒಂದು ಮೂಲದಿಂದ ಬಂದರೆ ಶಿವಾನಂದ ನಾಯಕರು ಇನ್ನೊಂದಿನ ಮೂಲದಿಂದ ಬಂದಿರ್ತಾರೆ, ಇಲ್ಲಿ ಯಾವುದೇ ಅವರ ಹೆಸರು ಮತ್ತು ಅವರ ಹೆಸರಿನ ಆಚೆ ಇರುವಂಥ ಜಾತಿ ಸೂಚಕವನ್ನು ಇಲ್ಲಿ ಗಮನಿಸಿದ್ದನ್ನು ಕಾಣಲಿಲ್ಲ ನಾನು. ಹಾಗಾಗಿ ಒಂದು ಸಮೂಹ ಪ್ರಜ್ಞೆಯಲ್ಲಿ ಇಲ್ಲಿ ಕೆಲಸ ಆಗ್ತಾ ಇದೆ. ಹಾಗಾಗಿ ನೀವು ಇದರ ಏನಕ್ಕೆ ಹುಟ್ಟು ಹಾಕಿದಿರಿ, ಇದರ ಉದ್ದೇಶ ಏನು, ಮತ್ತು ಇದರ ಅಂತಿಮವಾಗಿ ನೀವು ಎಲ್ಲಿಗೆ ಹೋಗಲಿಕ್ಕೆ ಹೊರಟಿದ್ದೀರಿ ಏನು ಅನ್ನೋದನ್ನು ಸ್ವಲ್ಪ ಪ್ರಾಸಂಗಿಕವಾಗಿ ಹೇಳಿ. ಕುರುಕ್ಯೋ ನಮ ಶಿವನಿಗೆ ವಂದಿಸುತ್ತಾ, ಇದು ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಇದೆ 3 ಶತಮಾನ ಇತಿಹಾಸದಲ್ಲಿ ನಮ್ಮ ಪಂಡಿತರ ಕುಟುಂಬ ಇಲ್ಲಿದೆ, ಕ್ಷೇತ್ರನೂ ಇದೆ, ಅನಾದಿ ಕಾಲದಿಂದ ಇಲ್ಲಿದ್ದರಿಂದ ಇಲ್ಲಿ ನಮ್ಮ ಪಂಡಿತರ ಮನೆಗಳು 4 ಮನೆ ಇದೆ. ಅದೇ ಹೊರತು ಪಡ್ತಿ ನಮ್ಮ ಇತರ ಬಳಗ ಏನಿದೆ ಅವು ಸಣ್ಣಿಂದ ಇಲ್ಲೇ ಇದ್ದವರು ಇದು ಒಂದು ಹಿಂಗೆ ನಾವೇನಾಯ್ತು ಕೇಳಿದ್ರೆ ನಮ್ಮ ಬಳಗದಲ್ಲಿ ಏನು ಪಂಡಿತರ ಬಳಗದಲ್ಲಿ ಏನಿದೆ ಕೇಳಿದ್ರೆ ಕುಟುಂಬದಲ್ಲಿ ಯಾರೂ ಈಗ ಎಲ್ಲ ಒಬ್ಬೊಬ್ಬರು, ಆದ್ದರಿಂದ ಮುಂದೆ ಸಮಸ್ಯೆ ಭಾಳ ಇದೆ. ಎಲ್ಲ ಹೊಂಡದಲ್ಲಿ ಇದ್ದಿದ್ದರಿಂದ ಜನರ ಸೇವೆ ತಗೊಳ್ಳಿಕ್ಕೂ ಆಗುವಂಥ ಪರಿಸ್ಥಿತಿ ಇದೆ ಈ ಈ ನಿಲಿಕೆ. ಹಾಗಾಗಿ ನಮಗೊಂದು ಇದೇನು ಅನ್ನಿಸ್ತು ಕೇಳಿದ್ರೆ, ನಾವೇ 10 ಜನ ಕೂಡ್ಕೊಂಡು ನಮ್ಮ ಗ್ರಾಮಕ್ಕೆ ಏನು ಬೇಕೋದು ನಾವೇ ಮಾಡ್ಕೊಂಡ್ರೆ ರಾಜಕೀಯಕ್ಕೆ ಒಬ್ಬಿಬ್ಬರು ಹೋದ್ರೇ ಯಾರೂ ನಮ್ಮನ್ನು ನಿದ್ರಿಸೋದಿಲ್ಲ. ಹಾಗೆ ನಾವೊಂದು ಸಂಘಟನೆ ಮಾಡಿಕೊಂಡು ನಮ್ಮ ಗ್ರಾಮವನ್ನು ಉದ್ಧಾರ ಮಾಡಲಿಕ್ಕೆ ಹೋದರೆ ನಮಗೂ ನಾಳೆ ನಮ್ಮ ವಯಸ್ಸಾದಾಗೂ ನಮಗೊಂದು ಅವರಿಂದ ಸಹಾಯ ಆಗ್ತದಲ್ಲ ಹೇಳಿ ನಾವು ಒಂದು ಆಲೋಚನೆ ಮಾಡಿ ನಾವಿರೋಲ್ಲ ನಮ್ಮ ಕೇರಿಯವರೆಲ್ಲರೂ ಒಂದು ಕರೆದು ಕೇಳಿ ಅಡ್ಡಿಲ್ಲ ಮಾಡುವ ಇದು ಒಳ್ಳೆ ಕೆಲಸ ಅಂತೇಳಿ ಅವರು ಸಹಕಾರ ಮಾಡಿದ್ರು. ಕೂಡಲೇ ನಾವು 15, 10, 22ರಲ್ಲಿ ಕೂಡಲೇ ಉದ್ಘಾಟನೆ 15 ದಿವಸದಲ್ಲೇ ಇದು ಸಂಕಲ್ಪ ಆಯಿತು. ಆನಂತರ ತೆರವು ಆಗೋ ಅದಕ್ಕೂ ಮೊದಲು ನಾವು ಭಾಳ ಕೆಲಸ ಮಾಡಿದ್ವಿ. ಕೆ ವಿ ಲೈನು ಕಡಿದು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದೇವೆ ನಾವು. ಅದು ಜನರು ಕಂಡು ಕಾಣೋದಿಲ್ಲ. ಇದು ಮಾಡಾದ್ಮೇಲೆ ನಾನು ಈ ಸಂಘಟನೆಯ ಪೂರ್ವಭಾವಿಯಾಗಿ ಏನು ಮಾಡಿದಿರಿ ಊರಿಗೆ? ಪೂರ್ವವಾಗಿ ನಾವಿಲ್ಲಿ ನಮ್ಮ ಇದ್ದ ರೋಡನ್ನೇ ಗಟರ ಚೆಕ್ ಮಾಡೋದು, ಆನಂತರ ಮಿನಿಸ್ಟ್ರಿದಲ್ಲಿ ಹೋಗಿ ಬಂದ್ಕೊಂಡು ನಾವು ಇಲ್ಲಿ 8 ವರ್ಷ ಆದರೂ ನಡೆ ಜನರಿಗೆ ತೊಂದರೆ ಆಯಿತು, ಆನಂತರ ಎಲ್ಲ ಹೋಗಿ ಹೇಳ್ಕೊಂಡು ನಾವು ರೋಡ್ ಮಾಡಿಸ್ಕೊಟ್ರು. ಎಲ್ಲ ಈ ಸಂಘಟನೆ ಮಾಡೋಕ್ಕಿಂತ ಮೊದಲು ನಾವು ಪ್ರೆಸರ್ ಮಾಡಿದ್ದೆವು. ಸಂಘಟನೆ ಆದಮೇಲೆ ನಾವು ಓಪನ್ ಮಾಡಿಸ್ಕೊಟ್ರು ರೋಡ ಮಾಡಿದ್ದೇವೆ. ಬಟ್ ಈ ಕೆ ವಿ ಲೈನು ಎಲ್ಲ ಒಂದೊಂದು ತಾಸು ಕರೆಂಟ್ ಇರೋದಿಲ್ಲ. ನಾವೇ ಸಮಯಪಟ್ಟು ಎಲ್ಲ ಮರವನ್ನು ಕಡಿದು ಕೆ ಬೇರೆ ಹಿಡಿಯೋದು ಮಾಡಲೇ ಇಲ್ಲ, ನಾವೇ ಮಾಡಿದಾಯ್ತು ಎಲ್ಲ. ಹೀಗೆ ಮಾಡ್ಕೊಂಡು ನಮ್ಮ ಜನರಲ್ಲೂ ಇದು ಹಿಂಗೆ ಮಾಡ್ಕೊಂಡ್ರೆ ಎಲ್ಲ ಕೆಲಸ ಆಗ್ತದೆ ಅಂತ ಭಾವನೆ ಬಂತು. ಆನಂತರ ಎಲ್ಲ ಸಂಘಟ ಒಟ್ಟು ಮಾಡ್ಕೊಂಡು ನಮಗೆ ಸ್ವತಃ ನಮ್ಮ ಸೇವೆಯಿಂದೇ ನಾವು ಸಂಘಕ್ಕೆ ಹಾಕ್ಕೊಂಡು ಮಿನಿಸ್ಟ್ರನ್ನೆಲ್ಲ ಕರೆದು ಎಲ್ಲ ಒಂದು ಚಂದ ಮಾಡು ಒಂದು ಓಪನ್ ಮಾಡು ಅಂತ ಹೇಳಿ ನಾವು
ಯಕ್ಷಗಾನವನ್ನು ಮಾಡಿ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ, ಮತ್ತು ನಮ್ಮ ಕೀರೆಯಲ್ಲಿ ಯಾರ ಮಕ್ಕಳು ಹೆಚ್ಚು ಪರ್ಸೆಂಟೇಜ್ ಮಾಡಿದ್ದಾರೆ, ಎಸ್ ಎಸ್ ಎಲ್ ಸಿ, ಸೆಕೆಂಡ್ ಇಯರು, ಪಿ ಯು ಸಿ, ಬಿ ಎ, ಎಮ್ ಎ, ಅಷ್ಟು ಜನಕ್ಕೂ ನಾವು ಪ್ರಶಸ್ತಿ ಕೊಟ್ಟಿದ್ದೇವೆ. ಅವರಿಗೆ ಮಿನಿಸ್ಟ್ರಿಂದ ಪ್ರಶಸ್ತಿ ಕೊಟ್ಟಿದ್ದೇವೆ. ಮತ್ತು ನಮ್ಮಲ್ಲಿ ಯಾರು ಮೂಲ ತಲೆಯಿಂದ ಯಾರು ಅಡುಗೆ ಮಾಡುವವರಿರಲಿ, ಕೊನೆ ಕೊಯ್ಯವರಿರಲಿ, ಅವ್ರನ್ನೆಲ್ಲ ಯಾರೂ ನೋಡುವುದಿಲ್ಲ. ಅಂಥವ್ರನ್ನು ಆಯ್ಕೆ ಮಾಡಿ ಪ್ರಶಸ್ತಿ ಕೊಟ್ಟಿದ್ದೇವೆ ನಾವು. ಕರೆಕ್ಟ್. ಹೇಗೆ ಏನಾದರೂ ಈಗ ಕೊನೆ ಕೊಯ್ಯವರು ಅವ್ರು ಏನಿದ್ರು ಅವ್ರು ಪಗಡ್ ತಗೊಂಡು ಹೋಗ್ತಾರೆ ಕೊನೆ. ಅವನಿಂದ ನಾವು ವೃತ್ತಿ ಮಾಡೋದು ಮುಂದೆ ಕಷ್ಟ ಇದೆ. ಹೌದೌದು, ಆ ವೃತ್ತಿಯಲ್ಲೂ ಒಂದು ನೈಪುಣ್ಯತೆ ಇದೆ, ಅದಕ್ಕೊಂದು ಪರಂಪರೆ ಇದೆ. ಅವರನ್ನು ಕರೆದು ಕೊಟ್ಟರು ಪ್ರಶಸ್ತಿ, ಅವ್ರಿಗೆ ಭಾಳ ಸಂತೋಷ ಆಯ್ತು. ಈ ಸಂಸ್ಥೆ ನಮ್ಮನ್ನು ಗುರುತಿಸಿದ್ದಾರಲ್ಲ ಹೇಳೋದು ಭಾವನೆ ಆಯ್ತು. ನಮ್ಮ ಉದ್ದೇಶ ಏನಂದರೆ 37 ವರ್ಷ ನಾವು ಇಡೀ ಕರ್ನಾಟಕ, ಕೇರಳ ಎಲ್ಲ ರಾಜ್ಯವನ್ನು ತಿರುಗ್ತಾವೆ, ನಾನು ಜನರ ಸೇವೆಯಲ್ಲೇ ತಿರುಗ್ತಾವೆ. ನನ್ನ ಮನದಲ್ಲಿ ಏನಿದಕ್ಕೆ ಹಣ ಬರ್ತದೆ ಹೋಗ್ತದೆ, ನಾವು ಮಾಡಿದೊಂದು ಸೇವೆ ಇದ್ದರೆ ಶಾಶ್ವತ ಉಳಿತದೆ. ಹಾಗಾಗಿ ಇದನ್ನು ಮಾಡಿ ಮುಂದುವರಿಸಿದ್ರೆ ಒಳ್ಳೆದೊಳ್ಳೆ ನನ್ನ ಮನಸ್ಸಲ್ಲಿ ಬಂತು. ಗೌರವ ಅಧ್ಯಕ್ಷರಾಗಿದ್ದೀರಿ? ಗೌರವ ಅಧ್ಯಕ್ಷ ಮಾಡಿದ್ದೀನಿ. ಕೇವಲ ಗೌರವಪೂರ್ವಕ ಅಲ್ಲ, ಕೆಲಸನೂ ಮಾಡ್ತೀರಿ? ಕೆಲಸನೂ ಮಾಡ್ತಾನೆ. ಅಲ್ಲದೆ ಇವರ ಸಂಘಟನೆ ಹತ್ರ ನಾವು ಸಂಘ ಮಾಡುವಲ್ಲ, ಕೂತ್ಕೊಳ್ಳೋದಲ್ಲ. 4 ಜನ ದಾನಿಗಳಿರ್ತಾರೆ, ಕೆಲವರಿಗೆ ಕೊಡಬೇಕಲ್ಲಿರ್ತದೆ, ಕೊಟ್ಟಿದ್ದು ಇಲ್ಲಿ ಪರಿಣಾಮ ಆಗ್ತದೆ ಅಂತ ಭಾವನೆ ಇರ್ತದೆ. ಇಂಥ ಕೆಲಸಕ್ಕೆಲ್ಲ ಜನ ಕೊಡೋರಿದ್ದಾರೆ. ಹೌದು, ಆದರೆ ಅವರಿಗೂ ನಾವು ತಿಳಿಸುವ ಜನ ಬೇಕಲ್ಲ. ತಿಳಿಸುವ ಜನ ಬೇಕು. ಆಮೇಲೆ ಈ ಬೆಂಗಳೂರಿನಲ್ಲಿ ಅಥವಾ ಇತ್ಯಾದಿಗಳಲ್ಲಿ ಆಗುವ ಗಣೇಶೋತ್ಸವ ಸಮಿತಿ ತರ ಆಗ್ಬಿಟ್ರೆ ಕಷ್ಟ. ಆಗಲ್ಲ, ವಸೂಲಿ ಮಾಡುದು, ಆಮೇಲೆ ಅದು ಬೇಡ ಕೆಲಸಕ್ಕೆ. ಅಂದ್ರೆ ನೀವು ಮಾಡ್ತೀರಿ ಅಂತ ಅಲ್ಲ, ಇಲ್ಲಿ ಸಂಘ ಅಂದ ಕೂಡಲೇ ಸ್ವಲ್ಪ ಈ ತರದ ಮನೋಭಾವ. ಅದಲ್ಲದೆ ನಮ್ಮ ಸಂಘಟನೆಯಿಂದ ಈ ಮನೆಯಲ್ಲಿ ಗ್ಯಾಸ್ ತಿಳುವಳಿಕೆ, ಹೆಂಗಸರಿಗೆಲ್ಲ ಗ್ಯಾಸ್ ಹಚ್ಚೋಗಿ ಏನೇನು ಮಾಡ್ತಾರೆ ಅದ್ರ ಬಗ್ಗೆ ಗ್ಯಾಸ್ ತಜ್ಞರೊಬ್ರು ಕರ್ಕೊಬಂದು ಗ್ಯಾಸ್ ಸ್ಫೋಟ ಹೆಂಗ ಆಗ್ತದೆ, ಅದ್ರ ಬಗ್ಗೆ ಏನಾಗ್ಬೇಕು, ಅದನ್ನು ಮಾಹಿತಿ ನಾವು ಕೊಟ್ಟಿದ್ದೇವೆ. ಇಲ್ಲಿ ಪ್ರತಿ ಒಂದು ಮನೆಗೋಗು ಹಾಕ್ಬಿಟ್ಟು. ಅಂದ್ರೆ ನೋಡುವವರಿಗೆ ಸಣ್ಣ ಸಣ್ಣ ಕೆಲಸ ಅಂತ ಅನಿಸ್ಬೋದು, ಅಥವಾ ಒಂದು ನೆಗ್ಲಿಜಿಬಲ್ ಅಂತಲೂ ಅನಿಸ್ಬೋದು. ಆದ್ರೆ ಅದೇ ಸಾವಿಗೂ ಕಾರಣ ಆಗ್ತದೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಸಣ್ಣ ಸಣ್ಣ ತಿಳುವಳಿಕೆ ಮೂಡಿಸೋದು ಕೂಡ ಬಹಳ ಮುಖ್ಯ ಅಂತ. ಅದನ್ನೇ ಇನ್ನು ಮುಂದೆ ಸ್ಪೆಷಲಿಸ್ಟ್ ಕಣ್ಣಿನ ಡಾಕ್ಟರ್ ಕರ್ಕೊಂಡು ನಾವಿಲ್ಲ ಇಲ್ಲೇ ಈಗ ಮತ್ತೆ ನಮ್ಮ ಇಲ್ಲೇ ಕರೆಸಿ ಎಲ್ಲರೂ ನೇತ್ರ ಚಿಕಿತ್ಸೆ ಮಾಡಿಸ್ಬೇಕು, ನೋಡಬೇಕು ಅಂತ ಹೇಳುವಂಥ ಭಾವನೆ ಇದೆ. ಅದು ಮುಂದೆ ನೆಕ್ಸ್ಟ್ ನಾವು ಮಾಡ್ತೇವೆ. ಒಂದು ನಮ್ಮ ಈ ಟ್ರಸ್ಟ್ನಲ್ಲಿದ್ದಂಥ ನರಸಿಂಹ ಪಂಡಿತ್ ಹೇಳೋದು, ನಮ್ಮ ಉದ್ಘಾಟನೆ ಆದ ತಕ್ಷಣವೇ ವೈಷ್ಠ್ಯಗೆ ಹೋಗಿ ನಮ್ಮ ತಂದೆಯವರ ಹೆಸರು 3 ಗುಂಟೆ ಜಾಗವನ್ನು ನಾನು ಸೃಷ್ಟಿಗೆ ದಾನ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಇನ್ನು ನಮಗಲ್ಲಿ ಸಂಘಟನೆ ಹೆಚ್ಚು ಮಾಡಿಕೊಂಡು ನಾವು ಅಲ್ಲಿ ಕಟ್ಟಡವನ್ನು ಕಟ್ಟಬೇಕು. ಶ್ರಮವನ್ನು ಭಾಳ ಇದೆ. ಈಗ ಆಗಲಿ ಒಪ್ಪನಾಗಿ 1 ವರ್ಷ ಹತ್ತಿರ ಬಂತು. ಇನ್ನು ಮುಂದೆ ಈ ಕೊರೋನಾ ಗಿರೋನಾ ಬಂದಿದ್ದರಿಂದ ನಾವೆಲ್ಲೋ ಹೋಗ್ಲಿಕ್ಕೆ ನಮ್ಮ ಕೈಲಿ ಅವಕಾಶ ಸಿಗಲಿಲ್ಲ. ಇನ್ನು ಮುಂದಾರು ಹೋಗಿ ನಾವು ಸಂಘಟನೆ ದೊಡ್ಡ ಬೆಳೆದು ನಮ್ಮ ಟ್ರಸ್ಟು ಕಟ್ಟಿ ದಿನ ಸಾರ್ವಜನಿಕರ ಪೇಪರ್ ಓದೋದು, ಗ್ರಂಥಾಲಯ ಎಲ್ಲವನ್ನು ನಮ್ಮ ಇದರಲ್ಲಿ ಮಾಡಬೇಕು. ನಮ್ದು ಅಸಾಧುವಾದಂಥ ಕಲ್ಪನೆ ಉಂಟು. ಓಕೆ, ಹಾಗಾಗಿ ಅದು ಮಾಡಬೇಕು. ನಮ್ಮದು ಒಂದು ಸಂಕಲ್ಪ ಮಾಡಿ ನಾವು ಈ ಟ್ರಸ್ಟನ್ನು ಓಪನ್ ಮಾಡಿದೆ. ಅದು ಗುರುಗಳ ಅನುಗ್ರಹದಿಂದ ಮುಂದುವರಿತದೆ ಹೇಳುವಂಥ ಆಶ್ವಾಸ ಭಾವನೆ ಇದೆ. ಆಗಲಿ ಅಂತಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಶಿವಾನಂದ ನಾಯ್ಕರೇ, ಏನು ಈ 1 ವರ್ಷದ ಬೆಳವಣಿಗೆ ಏನು? ಮತ್ತೆ ನೀವು ಯುವಕರಿದ್ದೀರಿ, ಈ ಪರಿಸರದಲ್ಲಿ ಈ ಸಂಘಟನೆಯ ಅಗತ್ಯ ಎಷ್ಟಿತ್ತು? ಈ ಸಂಘಟನೆ ಆದ ಮೇಲಿನ ಪರಿಣಾಮ ಏನಾಗಿದೆ? ಆಗ ನಾವು ಮೊದಲಂದ್ರೆ ಒಬ್ಬೊಬ್ಬರೇ ಹೋಗಿ ಕೆಲಸ ಮಾಡ್ಕೊಂತಿರ್ತಿದ್ದೆ. ಹಾಗೆ ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ 1-4 ಜನ ಒಟ್ಟಾದರು. ಹಾಗೆ ಒಟ್ಟಾದ ನಂತರ ನಾವೆಲ್ಲ ಸೇರಿ ಮಾಡಿದ್ರೆ ಅದರಲ್ಲಿ ಬಲ ಜಾಸ್ತಿ ಅಂಬ ನಮಗೆ ಗೊತ್ತಾಯಿತು. ಹಾಗಾಗಿ ನಾವೊಂದು ಏನಾದ್ರು ಒಂದು ಸಂಘ ಆಗಲಿ ಟ್ರಸ್ಟ್ ಆಗಲಿ ಏನಾದ್ರು ಹುಟ್ಟಾಕಬೇಕು ಅಂತೇಳಿ ಎಲ್ಲ ಸೇರಿ ಮಾತಾಡ್ಕೊಂಡು ಒಂದು ಟ್ರಸ್ಟ್ ಅಂತೇಳಿ ರಿಜಿಸ್ಟರ್ 15/10/2022 ರಿಜಿಸ್ಟ್ರೇಷನ್ ಮಾಡಿದ್ವಿ. ಅದಾದ ನಂತರ ಭಾಳ ಭಾಳ ಅಂದ್ರೆ ಭಾಳಷ್ಟು ಕೆಲಸ ಮಾಡಿದ್ವಿ ನಾವು. ಹೇಳಿ ಒಂದಿಷ್ಟು. ಈಗ ನಮ್ಮೂರಲ್ಲಿ ರಸ್ತೆ ಎಲ್ಲ ಆಗಿತ್ತು ಕೆಳಗಡೆ ಅಂದ್ರೆ ಸುಮಾರು ನಮ್ಮೂರಿಗೆ ಶಾಸಕರು ಬರ್ದೇವ ಸುಮಾರು ಸ್ವಾತಂತ್ರ್ಯ ಸಿಕ್ಕ ನಂತರ ಶಾಸಕರೇ ಬರ್ಲಾಗಿದ್ರು 70-75 ವರ್ಷದಲ್ಲಿ. ಎಪ್ಪತ್ತೈದು ವರ್ಷ ಆಗಿತ್ತು. ಇದೇ ಸುನೀಲ್ ನಾಯ್ಕರು ಪ್ರಥಮ ಬಾರಿಗೆ ನಮ್ಮೂರಿಗೆ ಎಂಟ್ರಿ ಕೊಟ್ಟರು. ಆವಾಗ ಸರ್ ನಮ್ಮದೊಂದು ರಸ್ತೆ ಆಗಬೇಕು, ಹೀಗೆ ಗಟಾರ ಆಗಬೇಕು. ಅವ್ರು ಹೇಳಿದ ತಕ್ಷಣ ಆಯಿತು ಅಂತೇಳಿ 1-4 ತಿಂಗಳಲ್ಲಿ ರಸ್ತೆ ಗಟಾರೆಲ್ಲ ಮಾಡಿಕೊಟ್ರು. ಹಾಗೆ ಪಂಚಾಯತ್ನವ್ರಿಗೂ ನಮ್ಮ ಫುಟ್ಪಾತ್ ಸರಿ ಇಲ್ಲಾಗಿತ್ತು, ಪಂಚಾಯತ್ನವ್ರಿಗೆ ಹೇಳಾಯಿತು ಫುಟ್ಪಾತನ್ನು ಮಾಡಿಕೊಟ್ರು. ಹಾಗೆ ಈ ಲೈನ್ ಅಂದರೆ ಕರೆಂಟ್ ಪದೇ ಪದೇ ಹೋಗ್ತಿರ್ತಿತ್ತು, ಅದೆಲ್ಲ ನಾವು ಸ್ವಂತ ಖರ್ಚಿನಿಂದನೇ ಮಾಡ್ಕೊಂಡೋಯ್ತು ಅದನ್ನು. ಹಾಗೆ ಇಲ್ಲಿ ವರ್ಷದಲ್ಲಿ ಕಲಾಕೇಂದ್ರದಲ್ಲಿ ಕಾರ್ಯಕ್ರಮ ನಡೀತದೆ. ಹೌದು, ನಮ್ಮ ಶಿವರಾಮೇಡ್ರ ಕಾರ್ಯಕ್ರಮ ಶಿವಂಬೇಡ್ರ ವೇದಿಕೆಯಲ್ಲಿ ಶಿವಾನಂದ್ ಅಂದು ಶಿವಾನಂದ್
ಅವರಿಗೆ ಒಂದಿವ್ಸಂದು ನಾವು ಕೇಳ್ಕೊಂಡಾಯ್ತು, ನಾವೊಂದು ದಿವಸ ಲಘುಪಾರ ಕೊಡ್ತೀವಿ ನಮ್ಮ ಟ್ರಸ್ಟ್ ಏನಂತ. ಅದಕ್ಕೆ ಅವರು ಒಪ್ಕೊಂಡು ಅಡಿಲೆ ಮಾಡಿ ಅಂತ ಹೇಳಿದ್ರು. ಅದನ್ನು ಮಾಡಾಯಿತು. ಹಾಗೆ ಅದೇ ರೀತಿ ಗುಣವಂತೆ ದೇವಸ್ಥಾನದಲ್ಲಿ ಒಂದು ಕೀರ್ತನೆ ದಾಸರನ್ನು ಕರೆಸಿ ಅದೊಂದು ಪರಿಚಯ ಮಾಡಾಯಿತು. ದೇವಸ್ಥಾನಕ್ಕೆ ಹಾಗೆ ಒಂದಿವಸ ನಮ್ಮ ಗುಣವಂತೆ ದೇವಸ್ಥಾನ ಗರ್ಭಡಿ ಒಳಗೆ ತುಂಬಾ ಅಂದರೆ ಕ್ಲೀನಿಲ್ ಆಗಿತ್ತು. ಹಾಗೆ ನಮ್ಮ ಟ್ರಸ್ಟ್ ಇದರಲ್ಲಿ ಬ್ರಾಹ್ಮಣರೇ ಜಾಸ್ತಿ ಇದ್ದರಿಂದ ಹಾಗೆ ಒಂದಿವಸ ಒಳಗಡೆನೆ ಕ್ಲೀನ್ ಮಾಡು ಅಂತೇಳಿ ಎಲ್ಲ ಒಟ್ಟುಗೂಡಿಸ್ಕೊಂಡೋಗಿ ಒಳಗಡೆನೆ ಕ್ಲೀನ್ ಮಾಡಿಸೋಯ್ತು. ಅವತ್ತಿನಿಂದ ಸ್ವಲ್ಪ ಕ್ಲೀನ್ ಇದೆ. ಹಾಗೆ ನಮ್ಮ ಇಲ್ಲಿ ಕೆಳಗಡೆ ಒಂದು ಮಹಿಳಾ ಮಂಡಳಿ ಇದೆ, ಅವ್ರಿಗೂ ಸ್ವಲ್ಪ ನಮ್ಮ ಕೈಲಾದಂಥ ಸಹಾಯ ಮಾಡಾಯಿತು. ಹಾಗೆ ಇನ್ನು ಹೇಳ್ತಾ ಇದ್ದರೆ ಗ್ರಾಮಕ್ಕೆ ಗಟಾರ ಒಂದು ಮಾಡಿಸೋಯ್ತು. ಹೀಗೆ ನಮ್ಮದು ಮೇನ್ ಇದು ಅಂತ ಹೇಳಿದ್ರೆ ನಮ್ಮೂರಿಗೊಂದು ಶಾಶ್ವತ ನೀರಾವರಿ ಯೋಜನೆ ಮಾಡಬೇಕು ಅಂತೇಳಿ ನಾವು ಮತ್ತೊಂದು ಹುಟ್ಟಾಕೊಂಡಿದ್ದೇವೆ. ಅದರ ಪ್ರಸಿಕ್ ನಡೀತಾ ಇದೆ. ಈ ಯುವಕರು ಎಷ್ಟರ ಮಟ್ಟಿಗೆ ಇದಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ? ಯುವಕರು ಅಂದರೆ ನಾವೆಲ್ಲ ಶೇರ್ ಮಾಡುವ, ನಮ್ಮಲ್ಲಿ ಜಾಸ್ತಿ ಜನ ಹೋದರೆ ಸ್ವಲ್ಪ ಯಾರೇ ಮಾತಾಡಿಸೋದಿದ್ರು ಸ್ವಲ್ಪ ಬಲ ಜಾಸ್ತಿ ಇರ್ತದೆ ಅಂತೇಳಿ ಅದಕ್ಕಾಗಿ ಎಲ್ಲ ಯುವಕರು ಬಂದು ಇದು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಇದಕ್ಕೆ ಯಾವುದೇ ರಾಜಕೀಯ ಸ್ಪರ್ಶ ಇಲ್ಲ? ಇಲ್ಲ, ಯಾವುದೇ ರಾಜಕೀಯ ಇದಿಲ್ಲ. ಇದಕ್ಕಂದರೆ ನಾವು ಇಷ್ಟೇ ಒಂದು 50 ಮನೆ ಇದೆ ನಮ್ದು, ಇಷ್ಟೇ ನಾವೇ ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರೇ ಜಾಸ್ತಿ ಹಣ ಹಾಕ್ಕೊಂಡು ಊರಿಗೆ ಏನಾಗಬೇಕು ಏನು ಕೆಲಸ ಆಗಬೇಕು ಅಂತೇಳಿ ನಾವೇನು ಎಷ್ಟೋವರೆಗೂ ನಮ್ಮ ಸ್ವಂತ ಖರ್ಚಿನಿಂದ ನಾವು ಮಾಡ್ಕೊಂತಿದ್ದೇವೆ. ಅದು ಯಾರಿಂದ್ರೂ ಇದು ಅಪೇಕ್ಷೆ ಇಲ್ಲ ನಮ್ಮ. ಇನ್ನು ಮುಂದಿನ ದಿನಗಳಲ್ಲಿ ಏನು ನಿಮ್ಮ ಆರ್ಥಿಕ ಮೂಲ ಅಥವಾ ಇದರ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಯಾವ ರೀತಿ ಅಂದ್ಕೊಂಡಿದ್ದೀರಿ? ಅಭಿವೃದ್ಧಿ ಅಂದರೆ ಇದು ಯಾರಾದರೂ ನಮಗೆ ಸಹಾಯ ಮಾಡ್ರಿ, ನಮ್ಮ ಊರು ಅಭಿವೃದ್ಧಿ ಮೊದಲನೇದಾಗಿ ಆದ್ಯತೆ ತಗೊಂಡು, ಎರಡನೇದಾಗಿ ನಮ್ಮ ಊರಿಗೆ ನಮ್ಮಿಂದ ಆಗ್ಬೋದಂತ, ನಮ್ಮ ಟ್ರಸ್ಟ್ನಿಂದ ಏನಾದ್ರು ಆಗ್ಬೋದಂಥದ್ದು ಇದ್ದರೆ ನಾವು ಮಾಡು ಅಂತೇಳಿ. ಮತ್ತೇನೇನು ಪಂಡಿತರೆ ಇನ್ನು ಮುಂದಿನ ಆಲೋಚನೆ ಎಲ್ಲ? ಮುಂದಿನ ಆಲೋಚನೆ ಅಂದರೆ ನಾವು ಅಲ್ಲಿಗೆ ಒಂದು ನಮಗೆ ಜಾಗ ಕೊಟ್ಟಿದ್ದಾರೆ, ಆ ಜಾಗದಿಂದ ಒಂದಷ್ಟು ಕಟ್ಟಡ ಆಗಬೇಕು. ಕಟ್ಟಡ ಆದ್ರೆ ನೀರಾವರಿಗೊಂದು ನಮ್ಮದು ಒಂದು 40 ಲಕ್ಷ ರೂಪಾಯಿ ಬಜೆಟ್ ಅದು. ನಮಗಿಲ್ಲಿ ಮಾದಿ ನೀಲಕೇರಿ ಇದಿಷ್ಟು ಗ್ರಾಮಕ್ಕೂ ನೀರು ಬರ್ತದೆ, ಯಾಕೆ ಇಲ್ಲಿ ಗೌರ್ಮೆಂಟಿನ ನೀರಾವರಿ ಆದದ್ರಿಂದ ಅದು ವೇಸ್ಟ್ ಆದ ನೀರು ಒಳಗೆ ಹೋಗ್ತದೆ. ಒಳ್ಳೆ ನಾವೊಂದು ಜಾಗ ಖರೀದಿ ಮಾಡಿ ಅಲ್ಲೊಂದು ಕೆರೆ ಮಾಡಿ ಅದರಿಂದ ಸಿಫ್ಟ್ ನೀರು ಮಾಡಿ ಪೈಪ್ ಲೈನ್ ಮಾಡಿ ನಾವು ಇಲ್ಲಿ ನೀರಾವರಿ ಮಾಡಬೇಕು. ಅದಕ್ಕೆ ನಾವು ಈಗಾಗಲೇ ತೋಟಗಾರಿಕೆ ಇಲಾಖೆ ಇಂಜಿನಿಯರ್ಗಳ ಕರೆತಿ ಎಸ್ಟಿಮೇಟ್ ಎಲ್ಲ ಮಾಡಿದೆ, ಎಲ್ಲರೂ ಊರಿನವರು ಸಹಕಾರ ಮಾಡ್ತೆ ಅಂತ ಹೇಳಿದ್ದಾರೆ. ಎಲ್ಲರೂ ಒಟ್ಟಾಗಿ ಮಾಡಿ ಅದನ್ನು ಬೆಳೆ ಮುಂದೆ ಮಾಡಿ, ಮತ್ತು ಒಂದು ವೇಳೆ ಇನ್ನು ಮುಂದೆ ಸರ್ಕಾರ ಲೆವೆಲ್ನಲ್ಲಿ ಯಾವುದೇ ಅನುದಾನ ಬಂದಿದ್ದರೂ ಒಂದು ಟ್ರಸ್ಟ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅನುದಾನ ಕೊಡ್ತಾರೆ ಅವರು. ಬಳಿಕ ನಾವು ಹೋಗಿ ಕೇಳೋಕ್ಕಿಂತ ನಾವೊಂದು ದಾನಿಗಳ ಟ್ರಸ್ಟ್ ಇದೆ ಅಂತ ಹೇಳಿದ್ರೆ ಆ ಟ್ರಸ್ಟ್ರ ಮುಖಾಂತರ ನಾವು ಹಣವನ್ನು ತಗೊಂಡು ನಾವು ಅವ್ರಿಗಿಂತ ಒಳ್ಳೆ ಕ್ವಾಲಿಟಿ ಕೆಲಸವನ್ನು ನಾವು ಕೊಡ್ಬೋದು ಜನಕ್ಕೆ. ಒಂದು ವೇಳೆ ಸರ್ಕಾರ ಕೊಡೋದು ಕಡಿಮೆ ಇದ್ದರೆ ನಮ್ಮ ಟ್ರಸ್ಟ್ನಲ್ಲಿ ಇಷ್ಟು ಅಮೌಂಟ್ ಇದೆ ನೋಡಿ ಅದನ್ನು ಸ್ವಲ್ಪ ಸೇರಿಸಿ ಒಳ್ಳೆ ಕ್ವಾಲಿಟಿಯ ಕೆಲಸವನ್ನು ಗ್ರಾಮದಲ್ಲಿ ಕೊಡ್ಬೋದು. ಈಗ ಉದಾಹರಣೆ ಗೌರ್ಮೆಂಟಿಂದ ಎಷ್ಟು ಕೆಲಸಗಳು 1 ವರ್ಷ 2 ವರ್ಷದಲ್ಲಿ ಅದು ಕಾಮಗಾರಿನೇ ಕಾಣೋದಿಲ್ಲ ಆ ಪರಿಸ್ಥಿತಿಯಲ್ಲಿದೆ. ಈಗ ನಾವು ಹಂಗಲ್ಲ, ನಮ್ಮ ಗ್ರಾಮಕ್ಕೆ ಏನು ಬೇಕು ಅದನ್ನು ನಾವು ಸರ್ಕಾರದ ಅನುದಾನವನ್ನು ನಾವು ತಗೊಂಡು ಪ್ರವಾಸ ಉದ್ಯಮದಿಂದ ಏನಾದ್ರು ನಮಗೆ ಅನುಕೂಲ ಆಗ್ತದೆ ಅದನ್ನು ತಗೊಂಡು ನಾವು ಏನು ಮಾಡಬೇಕು ಹೇಳುವಂಥದ್ದನ್ನು ಈ ಗ್ರಾಮಕ್ಕೆ ಮಾಡುವಂಥ ಅನುಕೂಲವನ್ನು ಮಾಡಬೇಕು ಹೇಳಿ ನಮ್ಮ ಉದ್ದೇಶ ಉಂಟು. ಸಹಜವಾಗಿ ತಾವೇನು ಮಾಡ್ತಾ ಇದ್ದೀರಿ? ತಾವೇ ನಾನೀಗ 37 ವರ್ಷ ಸರ್ವಿಸ್ ಮಾಡಿ KSRTC ಸರ್ವಿಸ್ ಮಾಡಿ ಈಗ ರಿಟೈರ್ಮೆಂಟ್ ಆಗಿದ್ದೇನೆ, 3 ವರ್ಷ ಆಯಿತು. ಈ 37 ವರ್ಷ ಸಾರ್ವಜನಿಕರ ಸೇವೆ ಮಾಡಿದ್ರೆ ಇವಾಗ ಜನರಿಗೆ ನಾವೊಂದು ಟ್ರಸ್ಟ್ ಮಾಡ್ಕೊಂಡು ಸೇವೆ ಮಾಡುವ ನಮ್ಮೊಂದು ಆಸೆ ಉಂಟು, ಮುಂದುವರಿಸಬೇಕು ಅಂತೇಳಿ ಒಂದು ಸಂಕಲ್ಪ. ಶಿವಾನಂದ ಅಯ್ಯಕರ್ ತಾವೇನು ಮಾಡ್ತಾ ಇದ್ದೀರಿ? ಒಂದು ಕೃಷಿ ಅದೇ, ಅದರೊಟ್ಟಿಗೆ ಸಣ್ಣ ವ್ಯಾಪಾರ ಮಾಡ್ಕೊಂತೆ, ಮೊದಲೇ ಜೀವನ ಉಪಯುಕ್ತವಾಗಿ ವ್ಯಾಪಾರ ಮಾಡಿಸಿದ್ದೆ, ಈಗಂದ್ರೆ ಸ್ವಲ್ಪ ಕೃಷಿ ಜಮೀನು ತಕ್ಕಂಡು ಅಡಿಕೆ ತೋಟ ಮಾಡಿದ್ದೆ, ಈಗ ತೊಂದರೆ ಇಲ್ಲ. ಅದರಿಂದ ಬಂದ ಸ್ವಲ್ಪ ಕೆರೆಯ ನೀರನ್ನು ಕೆರೆ ಜಲ್ಲಿ ಅಂತೇಳಿ ಒಂದು ಸೇವೆ ಮಾಡಬೇಕು ಅಂತೇಳಿ. ಒಳ್ಳೆಯದಾಗಲಿ, ಈ ಉದ್ದೇಶದಿಂದ ನಾನಿವಲ್ಲಿ ಬಂದು ನಿಮ್ಮ ಹತ್ರ ಮಾತಾಡಿಸ್ತಾ ಇರುವ ಕಾರಣ ಏನು ಅಂತಂದರೆ, ಬೆಳೆಯ ಸರಿ ಮೊಳಕೆಯಲ್ಲಿ ಅಂತೇವೆ, ಹಾಗೆ ಈ ಸಮಾಜದಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮನ್ನು ನೋಡಿ ಬೇರೆಯವರು ಕಲೀಲಿ, ಇದೇ ಥರ ಒಂದು ಸಾಂಘಿಕವಾಗಿ ಬದುಕಲಿ, ಒಳಗೆ ತಾವೊಂದು ಬೇರೆ ಅನ್ನುವ ರೀತಿಯಲ್ಲಿ ಬದುಕದೇನೆ ಎಲ್ಲರೂ ನಮ್ಮೂರು ಅನ್ನುವಂಥ ಒಂದು ಪ್ರಜ್ಞೆಯಲ್ಲಿ ಬದುಕಲಿ, ಅದಕ್ಕೊಂದು ಈ ಸಂಘಟನೆ ಒಂದು ಮಾದರಿಯಾಗಲಿ ಅಂತ ಮಾತಾಡಿಸಿದ್ದೆ. ವಿಶ್ ಆಲ್ ದ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು.